ನಮಸ್ತೆ ವೀಕ್ಷಕರೆ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಕೊತ್ತಂಬರಿ ಸೊಪ್ಪಿನ ಚಕ್ಲಿ. ಕೊತ್ತಂಬರಿ ಸೊಪ್ಪಿನ ಚಕ್ಲಿ ಮಾಡಲು ಬೇಕಾಗಿರೋ ಸಾಮಗ್ರಿಗಳು: ಮೊದಲನೇದಾಗಿ ಒಂದು ಕಟ್ ಕೊತ್ತಂಬರಿ, ಒಂದು ಕಪ್ ಅಕ್ಕಿ ಹಿಟ್ಟು, ಒಂದು ಕಪ್ ಮೊಸರು, 8-10 ಹಸಿಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಎಳ್ಳು, 1 ಟೇಬಲ್ಸ್ಪೂನ್ ಉಪ್ಪು. ಚಕ್ಲಿ ಕರಿಯಲು ಬೇಕಾಗುವಷ್ಟು ಎಣ್ಣೆಯನ್ನು ತೆಗೆದುಕೊಳ್ಳಿ. ಕೊತ್ತಂಬರಿ ಸೊಪ್ಪಿನ ಚಕ್ಲಿ ಮಾಡುವ ವಿಧಾನ: ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಚೆನ್ನಾಗಿ ತೊಳೆದಿರುವ ಒಂದು ಕಟ್ ಕೊತ್ತಂಬರಿ ಹಾಕಿ, 8-10 ಹಸಿಮೆಣಸಿನಕಾಯಿ ಹಾಕಿ, 1 ಟೇಬಲ್ಸ್ಪೂನ್ ಉಪ್ಪು ಹಾಕಿ ಸ್ವಲ್ಪ ನುಣ್ಣಗಾಗುವವರೆಗೆ ರುಬ್ಬಿಕೊಳ್ಳಿ. ಸ್ವಲ್ಪ ರುಬ್ಬಿದ ನಂತರ 1 ಕಪ್ ಮೊಸರು ಹಾಕಿ ನುಣ್ಣಗಾಗುವವರೆಗೆ ಪೇಸ್ಟ್ ಮಾಡಿಕೊಳ್ಳಿ. ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಈ ಕನ್ಸಿಸ್ಟೆನ್ಸಿ ಬರುವವರೆಗೆ ರುಬ್ಬಿಕೊಳ್ಳಿ. ಈಗ ಒಂದು ಬೌಲ್ನಲ್ಲಿ ಮುಂಚೆ ರುಬ್ಬಿಟ್ಟಿರುವ ಕೊತ್ತಂಬರಿ ಪೇಸ್ಟನ್ನು ಹಾಕಿ ಅದಕ್ಕೆ 1 ಟೇಬಲ್ಸ್ಪೂನ್ ಎಳ್ಳು ಹಾಕಿ ಅದಕ್ಕೆ ಹಿಡಿಯುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚಕ್ಲಿ ಹಿಟ್ಟಿನ ಹದ ಬರೋರಿಗೆ ನಾದಿ 10 ನಿಮಿಷ ನೆನೆಯಲು ಬಿಡಿ. ಈಗ ಒಂದು ಚಕ್ಕಲಿ ಒರಳಿಗೆ ಚಕ್ಕಲಿ ಬಿಲ್ಲೆಯನ್ನು ಹಾಕಿ ಅದಕ್ಕೆ ಹಿಡಿಯುವಷ್ಟು ಹಿಟ್ಟನ್ನು ಹಾಕಿ ಚಕ್ಕಲಿ ಆಕಾರದಲ್ಲಿ ಒತ್ತಿಕೊಳ್ಳಿ. ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಚಕ್ಲಿಗಳನ್ನು ಹಾಕಿಕೊಳ್ಳಿ. ಈಗ ಒಂದು ಪಾತ್ರೆಯಲ್ಲಿ ಕರಿಯಲು ಬೇಕಾಗುವಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ ಮುಂಚೆ ರೆಡಿ ಮಾಡಿಟ್ಟಿರುವ ಚಕ್ಲಿಯನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡಿ. ನೀವು ಎಲ್ಲ ಚಕ್ಲಿಗಳನ್ನು ಮಾಡಿರೋದು ನೋಡಿರ್ತೀರ. ಇದು ಬೇಗ ಮತ್ತು ಸುಲಭವಾಗಿ ಸಾಯಂಕಾಲ ಮಕ್ಕಳಿಗೆ ಮಾಡಿಕೊಡುವಂಥ ಚಕ್ಲಿ. ಲೋ ಫ್ಲೇಮ್ನಲ್ಲಿ ಎರಡೂ ಬದಿ ಫ್ರೈ ಮಾಡಿದರೆ ಬಿಸಿ ಬಿಸಿಯಾಗಿರುವಂಥ ಟೀ ಟೈಮ್ ಸ್ನ್ಯಾಕ್ಸ್ ಕೊತ್ತಂಬರಿ ಸೊಪ್ಪಿನ ಚಕ್ಲಿ ಸವಿಯಲು ರೆಡಿ. ಈ ಕೊತ್ತಂಬರಿ ಸೊಪ್ಪಿನ ಚಕ್ಲಿ ಮಾಡುವ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.